ಕರೆಸಿದಾರ ಅದ್ರ ಬಗ್ಗೆ ರಿಸಲ್ಟ್ ಬರೋ ಮಟ ನಾವೇನು ಹೇಳೋಕ್ಕಾಗಲ್ಲ. ಯಾವ ಯೂಸಲಿ ಪ್ರೈಮೇ ಪೇಸಿ ಅಂತ ತಿಳ್ಕೊಂಡು ಕರೆಸ್ತಿರ್ತಾರೆ ಮಾಡಿ, ಬಟ್ ರಾಜ್ಯದಲ್ಲೆಲ್ಲ ಏನು ನಡೆದೈತಲ್ಲ ಇದು, ನಾನು ಅದನ್ನು ಈ ಥರ ಮಾಡಿದ್ದನ್ನು ಅಟ್ಲೀಸ್ಟ್ ಈಗಾದರೂ ಒಂದು ಸತ್ಯ ಹೊರಬೀಳ್ತಾನೋ ಅಂಥದ್ದೊಂದು ಒಳ್ಳೆಯ ಆಶಾಭಾವನೆ ಬಂದಿದೆ. ಇಂಥವೆಲ್ಲ ಭಾಳ ನಡೆದಿದ್ದು, ಇವು ಇಂಥವೆಲ್ಲ ನಡಿಬಾರ್ದು. ಸರ್ಕಾರ ಕಟ್ಟುನಿಟ್ಟಾದ ಕ್ರಮ ತಪ್ಪು ಮಾಡಿದಾಗ ಕ್ರಮ ತಗೋಬೇಕು. ಅಲ್ಲ, ಇನ್ವೆಸ್ಟಿಗೇಷನ್ ಸರಿದಾರಿಗೆ ಹೋಗ್ತೈತಂತೆ ಸರ್, ಸರ್ಕಾರದವರು ನಂಬಿಕೆ ಅನ್ನೋದು ಬಾಡ್ತದೆ ಮನುಷ್ಯಾಗೆ ನಂಬಿಕೆ ಅನ್ನೋದು. ಇನ್ವೆಸ್ಟಿಗೇಟ್ ಮಾಡೋರು ಇಷ್ಟೆಲ್ಲ ಬಂದಾಗ ಸರಿಯಾದ ರೀತಿಯಿಂದ ಇನ್ವೆಸ್ಟಿಗೇಟ್ ಮಾಡಲಿಲ್ಲ ಅಂದರೆ ನಾಳೆ ಅವ್ರ ಮೇಲೆ ಬರ್ತಿದೆ. ಇನ್ವೆಸ್ಟಿಗೇಟ್ ಮಾಡಬೇಕು ಅಂದರೆ ಏನು, ಪರೀಕ್ಷೆ ಅಂದರೆ ಎಷ್ಟೋ ಜನ ಪಾಪ ತಮ್ಮ ಲೈಫ ತ್ಯಾಗ ಮಾಡಿ ಓದಿ ಮಾಡಿರ್ತಾರೆ, ಅಂಥವ್ರಿಗೆ ಯಾರೋ ಬಂದು ಏನು ಮಾಡಬಾರ್ದು. ಮತ್ತು ಅದು ತಪ್ಪು ಮಾಡಿದ್ರೆ ಒಂದಿನ ಸಿಗ್ತಾರೆ, ಇನ್ನು ಮೇಲೆ ಮುಂದಾಗಬಾರ್ದು. ಈಗ ಇದಕ್ಕೆ ಕಟ್ಟುನಿಟ್ಟಾದ ಕ್ರಮ ಗೌರ್ಮೆಂಟ್ ತೊಗೋಬೇಕನ್ನು ನಾನು ಒತ್ತಾಯ ಮಾಡ್ತೀನಿ. ಯೂನಿವರ್ಸಿಟಿ ಪ್ರೊಫೆಸರ್ಗಳಿಗೆ ಒಂದು ಭರವಸೆ ಮೇಲೆ ಸರ್ಕಾರ ಪ್ರಶ್ನೆ ಪತ್ರಿಕೆಯನ್ನು ತೆಗಿಲಿಕ್ಕೆ ಎಲ್ಲ ಮಾಡಲಿಕ್ಕೆ ಕೊಟ್ಟಿರ್ತೀವಿ ಸರ್, ಇಂಥ ಸಂದರ್ಭದಲ್ಲಿ ಅದು ಎಷ್ಟು ಜನರ ಮೇಲೆ ಅಂದರೆ ಎಫೆಕ್ಟ್ ಆಗ್ತದೆ? ನಾನೇನು ಹೇಳ್ತೀನಿ, ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ಪ್ರೊಫೆಸರ್ ಇರಲಿ, ಒಬ್ಬ ರಾಜಕಾರಣಿರಲಿ, ಮತ್ತೊಬ್ಬರಲ್ಲಿ, ಟಿ ವಿ ಅವರಲ್ಲಿ, ಅವರಲ್ಲಿ ನಂಬಿಕೆ ಅನ್ನೋದು ಭಾಳ ದೊಡ್ಡದು. ನಂಬಿಕೆ ಕೊಟ್ಟಾಗ, ನಂಬಿಕೆ ಇಟ್ಟಾಗ, ನಂಬಿಕೆಗೆ ದ್ರೋಹ ಮಾಡಿದ್ರೆ ಅವರೆಲ್ಲರೂ ಯಾರು ಸರಿಯಲ್ಲ ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಯಾರೇ ಇರಲಿ